8-9 ತಿಂಗಳ ಹಿಂದೆ ಬಿಜೆಪಿಯಲ್ಲಿ ಸೂತಕ, ಸೋಲಿನ ಸೂತಕ ಇತ್ತು. ಈಗ ಸೆಲೆಬ್ರೇಷನ್ ಈಗಲೇ ಮಾಡ್ತಿದ್ದೀರಿ ನೀವು. ಮೈ ಮರೆವಿನ ಕ್ಷಣ ಘೋರ ಭೀಕರ, ರಾಷ್ಟ್ರ ವಿನಾಶಕ್ಕೆ ದಾರಿ. ನಾವು ಮೈ ಮರೆಯೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ನರೇಂದ್ರ ಮೋದಿಯವರ ಪರವಾಗಿ ಒಂದು ಸದಭಿಪ್ರಾಯ ಇದೆ. 10 ವರ್ಷದ ಯುಪಿಎ, 10 ವರ್ಷದ ಎನ್ಡಿಎ, ಏನು ಬದಲಾವಣೆಗಳಿದೆ? 10 ವರ್ಷದ ಯುಪಿಎ ನಿತ್ಯ ಹಗರಣಗಳು, ನಿಮ್ಮ ಹಗರಣಗಳ ಬಿಟ್ಟರೆ ಸುದ್ದಿನೇ ಇಲ್ಲ. 10 ವರ್ಷದ ಎನ್ಡಿಎನಲ್ಲಿ ಒಂದು ಹಗರಣಗಳ ಆರೋಪಕ್ಕೂ ಆಸ್ಪದ ಇಲ್ಲದೆ ನೀವು ಅಜಗಜಾಂತರ ವ್ಯತ್ಯಾಸ ಇದೆ. ಅದಕ್ಕೂ ಇದಕ್ಕೂ ನೀವು ಕಂಪೇರ್ ಮಾಡಂಗೆ ಇಲ್ಲ. ಶ್ರೀರಾಮಚಂದ್ರ ಒಬ್ಬನೇ ತಾನೆ? ಹೌದು. ಬಟ್ ನಮ್ಮ ಮುಖ್ಯಮಂತ್ರಿ ಹೇಳ್ತಿರ್ತಾರೆ ಅದು ಬಿಜೆಪಿಯ ರಾಮ. ಈ ಎಡಪಂಥೀಯ ಸಿದ್ಧಾಂತ ಎಲ್ಲವನ್ನೂ ಎರಡಾಗಿ ನೋಡುತ್ತೆ. ಅಂದರೆ ಮಾಲೀಕ ಕಾರ್ಮಿಕ, ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್, ಹೀಗೆ ಎರಡಾಗಿ ನೋಡುತ್ತೆ. ಆದರೆ ಭಾರತೀಯ ದರ್ಶನ ಜಗತ್ತನ್ನು ಒಂದಾಗಿ ನೋಡುತ್ತೆ. ಜಗತ್ತಿನ ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತ, ಭಗವಂತನ ಸೃಷ್ಟಿಯೇ, ಭಗವಂತನೇ ಆ ಸೃಷ್ಟಿಯ ಒಳಗಡೆ ಇದ್ದಾನೆ ಅಂತ. ಕಾಂಗ್ರೆಸ್ಸಿಗರು ನಿಮ್ಮನ್ನು ಅಂಬೇಡ್ಕರ್ ವಿರೋಧಿಗಳು, ದಲಿತ ವಿರೋಧಿಗಳು ಬಿಜೆಪಿಯವರು ಅಂತ ಟೀಕೆ ಮಾಡ್ತಾರೆ. ಅಂಬೇಡ್ಕರ್ ಅವ್ರನ್ನ ಬದುಕಿದ್ದಾಗಲೂ ವಿರೋಧ ಮಾಡಿದ್ದು, ಬದುಕಿದ್ದಾಗಲೂ ಚುನಾವಣೆಯಲ್ಲಿ ಸೋಲಿಸಿದ್ದು ಯಾವ ಪಾರ್ಟಿ? ಕಾಂಗ್ರೆಸ್. ಕಳೆದ ಚುನಾವಣೆಯಲ್ಲಿ ಎಲ್ಲ ಒಂದಷ್ಟು ಜನ ನಾಯಕರನ್ನ ಸೆಟ್ಲ್ಮೆಂಟ್ ಮಾಡಿದ್ದೀನಿ, ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ನೀವು ಜೆ ಡಿ ಎಸ್ ಅವ್ರು ಸೇರ್ಕೊಂಡಿದ್ದೀರಿ, ಡಿ ಕೆ ಶಿವಕುಮಾರ್ ಬ್ರದರ್ ಡಿ ಕೆ ಸುರೇಶ್ಗೆ ಸೆಟ್ಲ್ಮೆಂಟ್ ಮಾಡಕ್ಕೆ ಹೊರಟಿದ್ದೀರಿ ಅಂತ ಕೇಳ್ಪಟ್ಟೆ. ನಮ್ಮ ಮುಂದೆ ಇರೋದು ಕಾಂಗ್ರೆಸ್ ಸೋಲ್ಬೇಕು, ಎನ್ಡಿಎ ಗೆಲ್ಬೇಕು ಮಾತ್ರ. ಯಾರು ಅಭ್ಯರ್ಥಿ ಆಗ್ತಾರೆ ಈಗ ಅವ್ರು ನಿಲ್ದೇ ಇದ್ರೆ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡೋ ಪ್ರಶ್ನೆ ಎಲ್ಲಿ ಬರುತ್ತೆ? ನಿಲ್ಲಲ್ವಾ ಡಿ ಕೆ ಸುರೇಶ್? ಗೊತ್ತಿಲ್ಲ, ಅವ್ರಿಗೆ ನಿಲ್ಲಿಲ್ಲ ಅಂತ ಇಟ್ಕೊಳ್ಳಿ. ನಿಮ್ಮ ಮಾತಿನ ಅರ್ಥ ಬೇರೆ ತರ ಇದ್ದಂಗೆ. ಈಗ ಒಂದು ವೇಳೆ ಅವ್ರು ನಿಲ್ಲಿಲ್ಲ ಅಂತ ಇಟ್ಕೊಳ್ಳಿ. ಅಲ್ಲ, ರಣರಂಗದಿಂದ ಓಡಿ ಹೋಗುವಂತ ಬ್ರದರ್ಸ್ ಅವರಲ್ಲ ಅಂತ ಹೇಳ್ತಾರೆ. ನಾವೇನ್ ಓಡೋಗಿ ಅಂತ ಹೇಳಿದೀವಿ ಅವರಿಗೆ? ರಾಹುಲ್ ಗಾಂಧಿನ ಸೋಲ್ಬಿಟ್ಟು ಸೋಲ್ಸಿದ್ರಿ ಕಳೆದ ಬಾರಿ. ಸೋನಿಯಾ ಗಾಂಧಿ ಅವ್ರನ್ನ ಸೋಲ್ಸಕ್ಕೆ ಕೈ ಹಾಕಿದ್ರಂತೆ, ಆಗ ಅವ್ರನ್ನ ರಾಜ್ಯಸಭೆಗೆ ಕಳಿಸೋರು ಅಂತ ಟೀಕೆ ಮಾಡಿ. ಯಾಕೆ ನೀವು ಅಷ್ಟೊಂದು ಸಿಟ್ಟು ರಾಹುಲ್ ಗಾಂಧಿ ಅವ್ರ ಮೇಲೆ, ಸೋನಿಯಾ ಗಾಂಧಿ ಅವ್ರ ಮೇಲೆ? ನಾವೇನ್ ನೋಡಿ, ನಮ್ದು ಸೈದ್ಧಾಂತಿಕ ಬದ್ಧತೆಯ ರಾಜಕಾರಣ. ನಮ್ಮ ವಿಚಾರ ಗೆಲ್ಲಬೇಕು ಅಂತ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ನಂಬಿಕೆ ಇಟ್ಟು ರಾಜಕಾರಣ ಮಾಡ್ತಾ ಇದೀವಿ. ನಾವೇನು ಬಂದೂಕು ಹಿಟ್ಟು ಬೆದರಿಸಿದ್ವ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅದನ್ನು ತಡೆಯಕ್ಕಾಗಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್? ಕಾಂಗ್ರೆಸ್ ಕುಸಿತಾ ಇರೋದ್ರಿಂದ ನೋ ಆರ್ ನೆವರ್. ನಾನು ಡಿ ಕೆ ಶಿವಕುಮಾರ್ಗೆ ಹೇಳೋದೇನು ಅಂತಂದ್ರೆ, ಈಗ ಎಲ್ದಿದ್ರೆ ಯಾವಾಗಲೂ ಇಲ್ಲ. 2004 ನಿಮ್ಮನ್ನ ತಡೆಯೋರು ಯಾರೂ ಇರಲಿಲ್ಲ. ಡಿ ಎನ್ ಎ ಮೂಲಕ ಬಂದಿರುವ ಲೀಡರ್ಶಿಪ್ ಅಲ್ಲ. ನಮ್ಮಪ್ಪ, ನನ್ನ ಅಜ್ಜ, ನಮ್ಮ ಮುತ್ತಾತ ಅವರೆಲ್ಲ ಹಾಗಿದ್ರು ಹೀಗಿದ್ರು ಅಂತ ಹೇಳ್ಕೊಂಡು ಬಂದಿರುವ ಲೀಡರ್ಶಿಪ್ ಅಲ್ಲ, ಅದು ಟೆಸ್ಟೆಡ್ ಲೀಡರ್ಶಿಪ್. ಸಿ ಟಿ ರವಿ ಅವರ ಸೋಲು ಶತ್ರುಗಳಿಗಿಂತ ಸೈಲೆಂಟ್ ಮಿತ್ರರಿಂದ ಆಗೋಯ್ತು ಅಂತ ನನಗೆ ಗೊತ್ತಿದೆ. ಸೋಲಿನ ಕಾರಣ ಏನು ಅಂತ ಅದರಲ್ಲಿ ನನ್ನ ತಪ್ಪುಗಳೇನು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ನನಗೇನ್ ಗೈಡ್ ಆಗಿ ಮಾಡಬೇಕು, ಚುನಾವಣೆ ಪಾಠ ಕಲಿಸ್ಬೇಕು ಅಂತ ನನಗೆ ಕಲಿಸಿದೆ. ಹಾಗಾಗಿ ನಾನು ಅದಕ್ಕೆ ಎದ್ಕಕ್ಕೆ ಹೋಗಲ್ಲ. ನರೇಂದ್ರ ಮೋದಿ ಅವರ ನಂತರ ಆ ಸ್ಥಾನ ತುಂಬೋದು ಯಾರು? ವ್ಯಕ್ತಿ ಬದಲಾಗ್ಬೋದು, ವ್ಯಕ್ತಿತ್ವ ಅನ್ನೋದು ಇದ್ದೇ ಇರುತ್ತೆ. ಆ ವ್ಯಕ್ತಿತ್ವದ ಪ್ರತಿನಿಧಿ ನರೇಂದ್ರ ಮೋದಿಯವರು. ಆ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂಥ ವ್ಯಕ್ತಿಗಳು ಮುಂದೆ ಬರ್ತಾರೆ. ನಿಮ್ಮ ತತ್ವ ಗೆಲ್ಲುತ್ತೆ? ನಮ್ಮ ತತ್ವನೇ ಗೆಲ್ಲುತ್ತೆ. ಇನ್ನು 300-400-500 ವರ್ಷಗಳ ನಂತರವೂ ಕೂಡ ಈ ತತ್ವ ಜಗತ್ತನ್ನು ಪ್ರಭಾವಿತಗೊಳಿಸುತ್ತೆ. ಸಿ ಟಿ ರವಿಯವರು ಸಂಸದರಾಗೋದು ಉಡುಪಿ ಚಿಕ್ಕಮಗಳೂರಿಂದನ, ಬೆಂಗಳೂರು ಉತ್ತರದಿಂದ. ನಾನೇನಾಗಬೇಕು ಅಂತ ನಿರ್ಣಯ ಮಾಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿ. ಪಕ್ಷದ ಗೆಲುವಿಗಾಗಿ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ.